ಅಮೃತವರ್ಷಿಣೀ ಧರಣಿಗೆ ಜೀವಧಾರೆ ಅಮೃತವರ್ಷಿಣೀ. ಶಾಂತಲಾ, ಏನಿವತ್ತು ಶಕುಂತಲಾ ಅಡುಗೆ ಮನೆಯಲ್ಲಿ ಏನು ಮಾಡ್ತಿದ್ದಾಳೆ? ಹೌದಮ್ಮ, ಯಾವಾಗಲೂ ನಮ್ಮ ಸೊಸೆ ಅಂದರೆ ಮಾಡ್ತಾ ಇದ್ರು, ಇವತ್ತು ನಾನೇನಾದರೂ ಮಾಡ್ತೀನಿ ಅಂತ ಮಾಡಕ್ಕೆ ಹೋಗಿದ್ದಾಳೆ. ಓ ಹಾಗೆ. ಶಕುಂತಲಾ ಏನು ಮಾಡಿದ್ಯಾ? ಅಂಥದ್ದೇನು ಸ್ಪೆಷಲ್ ಇಲ್ಲ ಅತ್ತೆ, ಟೊಮೆಟೊ ಸೂಪ್ ಅಷ್ಟೆ. ಆ ಏನು ಪರಿಮಳ! ವರ್ಷ ಇಲ್ಲ ಶಾಂತಲ, ಮೇಲ್ಗಡೆ ಇದ್ಲ, ಕರಿತೀನಿ. ವರ್ಷ, ವರ್ಷ ಏನತ್ತೆ? ನಾವೆಲ್ಲರೂ ಕೆಳಗಡೆ ಇದ್ದೀವಿ, ಮೇಲ್ಗಡೆ ನೀನೇನು ಮಾಡ್ತಿದ್ದೆ? ನನ್ನ ರೂಮ್ನಲ್ಲಿ ಬಟ್ಟೆ ಮಡಿಸ್ತಿದ್ದೆ. ಏನೋ ಮಾಡ್ದಾಗಿದೆ, ಯಾರು ಮಾಡಿದ್ದು? ನಿಮ್ಮ ಚಿಕ್ಕತ್ತೆ ಟೊಮೆಟೊ ಸೂಪ್ ಮಾಡಿದ್ದಾರೆ, ಕೂತ್ಕೊ. ಅತ್ತೆ ನೀವು ಮಾಡಿದ್ರಾ? ಹ್ಞೂ, ನಿಮ್ಮಿಬ್ಬರ ಅಡುಗೆ ತಿಂದು ತಿಂದು ಬೇಜಾರಾಯಿತು, ಅದಕ್ಕೆ ಟೊಮೆಟೊ ಸೂಪ್ ಮಾಡಿದೆ. ಅಮೃತ ಹೋಗಿ ಕೂತ್ಕೊ. ನೀವು ಕೂತ್ಕೊಳ್ಳಿ ಅತ್ತೆ, ನಾನೆಲ್ರಿಗೂ ಕೊಡ್ತೀನಿ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಹೋಗಿ ಕೂತ್ಕೋ. ಸೂಪು ತುಂಬ ರುಚಿಯಾಗಿದೆ, ನಿನ್ನ ಕೈ ರುಚಿ ಯಾವತ್ತೂ ಬದಲಾಗಲ್ಲ. ನೀನು ಮದುವೆಯಾಗಿ ಈ ಮನೆಗೆ ಬಂದಾಗ ನಿನ್ನ ಕೈ ರುಚಿ ಹೇಗಿತ್ತು ಇವತ್ತು ಹಾಗೇ ಇದೆ. ವರ್ಷ, ಯಾಕೆ ಎದ್ಬಿಟ್ಟೆ? ಸೂಪ್ ಚೆನ್ನಾಗಿಲ್ವಾ? ಅದು ಕಾಲ್ಗೇನೋ ಚುಚ್ಚಿದಾಗ ಆಯ್ತತ್ತೆ. ಇಲ್ಲೇನಿದೆ ವರ್ಷ ಚುಚ್ಚೋದಿಕ್ಕೆ? ಸೊಳ್ಳೆಗಳಿರ್ಬೇಕು. ಪರವಾಗಿಲ್ಲ ಬಿಡಿ. ಸರಿ ಕೂತ್ಕೋ. ನನಗೆ ಬೇಡ ಅತ್ತೆ, ಬಾಯಿ ಹಾಕೋ ಒಂಥರ ಆಗ್ತಿದೆ. ಈಗ ಬೇಡ ಅಂದರೆ ಶಕುಂತಲಕ್ಕೆ ಬೇಜಾರಾಗಲ್ವಾ? ಎಷ್ಟಾಗುತ್ತೋ ಅಷ್ಟು ಕುಡಿ. ಇರಲಿ ಬಿಡಿ ಶಾಂತಲ, ಬಲವಂತವಾಗಿ ಕುಡಿದ್ರೆ ರುಚಿ ಇರಲ್ಲ. ವರ್ಷ, ಮಳೆಗಾಲ ಶುರುವಾಗುತ್ತೆ, ಸ್ಟೋರ್ ರೂಮಲ್ಲಿರೋ ಕೊಡೆಗಳನ್ನೆಲ್ಲ ಕ್ಲೀನ್ ಮಾಡಕ್ಕೆ ಕೊಡು. ಸರಿ ಅತ್ತೆ. ಏನಾಯ್ತು ಇವಳಿಗೆ? ಸೂಪ್ ಕುಡಿದೆ ಹೊರಟೋದ್ಲು, ಹುಚ್ಚು ಹುಡುಗಿ. ಏನಿದು? ನಿನ್ನೆ ನೋಡಿದ್ರೆ ಟೀ ಪಾಯ್ ಮೇಲೆ ಎರಡು ಗೆಜ್ಜೆ ಗುಂಡುಗಳು ಸಿಕ್ಕಿತ್ತು, ಈಗ ಸೂಪ್ನಲ್ಲೂ ಎರಡು ಸಿಕ್ತು. ಯಾಕೀಗ ಆಗ್ತಿದೆ? ನಾನು ಗೆಜ್ಜೆ ಹಾಕ್ಕೊಂಡು ಅಮೃತನ ಎದುರಿಸ್ಬೇಕಂದ್ರೆ ಈ ಗೆಜ್ಜೆಗಳೇ ನನ್ನನ್ನು ಎದುರ್ಸೋಕೆ ಶುರು ಮಾಡಿದೆಯಲ್ಲ. ನನ್ನ ಕೈಗೆ ಸಿಗೋ ಥರ ಯಾರು ಇಡ್ತಿದ್ದಾರೆ? ಶಕುಂತಲಾ ದೇವಿನಾ? ಅಂದರೆ ಅವ್ರಿಗೆ ನನ್ನ ಮೇಲೆ ಅನುಮಾನ ಬಂದ್ಬಿಡ್ತಾ? ಹಾಗಿದ್ದಿದ್ರೆ ಇಷ್ಟೊತ್ತಿಗೆ ದೊಡ್ಡ ರಂಪಾಟನೇ ಮಾಡಿಬಿಡ್ತಿದ್ರು.
ಅವರು ಖಂಡಿತ ಗೊತ್ತಾಗಿರಲ್ಲ. ಮತ್ತೆ ಇನ್ಯಾರು ಇರ್ಬೋದು? ಕೆಚ್ಚೆ ಶಬ್ದ. ಯಾರು? ಯಾರದು? ಯಾರೋ ನನಗೆ ಬೇಕು ಅಂತ ಹೆದರ್ಸ್ತಿದ್ದಾರೆ. ನಾನು ಹೆದರ್ಕೊಂಡ್ಬಿಡ್ತೀನಾ? ಅದ್ಯಾರು ಅಂತ ಕಂಡುಹಿಡಿತೀನಿ. ಹೋಗಿದೆ. ಇಲ್ಲೇ ಇದ್ದಾಳೆ. ಏನಾಯ್ತು ವರ್ಷ, ಯಾಕೆ ಕೂಕೋತಾ ಇದೀಯಾ? ಅತ್ತೆ, ಈ ಡೋರು ತಾನಾಗೆ ಲಾಕ್ ಆಗ್ಬಿಡ್ತು. ಓಪನ್ ಮಾಡೋಕೆ ಎಷ್ಟೇ ಟ್ರೈ ಮಾಡಿದ್ರೂ ಆಗ್ತಿರ್ಲಿಲ್ಲ. ಅದಕ್ಕೆ ಭಯ ಆಗ್ಬಿಡ್ತು, ಕೂಕೊಂಡೆ. ಮಳೆಗಾಲದಲ್ಲಿ ಬಾಗಿಲುಗಳು ಸ್ವಲ್ಪ ಬಿಗಿಯಾಗುತ್ತೆ, ತೆಗಿಯೋಕ್ಕೆ ಸ್ವಲ್ಪ ಕಷ್ಟಪಡಬೇಕು. ಅದಕ್ಕೆ ಇಷ್ಟೊಂದು ಭಯ ಪಟ್ಕೊಂಡು ಹಾಕಿರ್ಚೋದ? ನಾನು ಭಯ ಪಟ್ಟಿದ್ದು ಅದಕ್ಕಲ್ಲ, ಇಲ್ಲೆಲ್ಲ ಬರೀ ಗೆಜ್ಜೆ ಶಬ್ದನ ಕೇಳಿಸ್ತಿತ್ತು. ಆದ್ರೆ ಯಾರು ಕಾಣ್ತಿರ್ಲಿಲ್ಲ. ಅದಕ್ಕೆ ಗೆಜ್ಜೆ ಶಬ್ದನ ನಮಗೆ ಯಾರಿಗೂ ಕೇಳಿಸ್ಲಿಲ್ವಲ್ಲ. ಕೆಲಸ ತಪ್ಪಿಸ್ಕೊಳ್ಳಕ್ಕೆ ಏನಾದರೂ ಒಂದು ನೆಪ ಹುಡುಕ್ತಾ ಇದೆಯಾ ಅಲ್ವಾ? ನಿಜವಾಗ್ಲೂ ಗೆಜ್ಜೆ ಶಬ್ದ ಕೇಳಿಸ್ತೋತ್ತೆ? ಏನು ಹುಡುಗಿನೋ, ಏನೋ ಶಬ್ದ ಕೇಳಿ ಇಷ್ಟೊಂದು ಹೆದರ್ಕೊಂಡಿದ್ಯಲ್ಲ, ಹಾಗೇನೂ ಇರಲ್ಲ. ಹೋಗು, ನಿನ್ನ ಕೆಲಸ ನೀನು ನೋಡ್ಕೊ. ಶಕುಂತಲ ಬಾ. ವರ್ಷ, ಅದನ್ನೆಲ್ಲ ಮನಸ್ಸಿನಿಂದ ತೆಗೆದಾಕಿ ಮಾಡೋ ಕೆಲಸದ ಕಡೆ ಗಮನ ಕೊಡು. ಹಾಗೆ ಯಾವ ಗೆಜ್ಜೆ ಶಬ್ದನೂ ಕೇಳಿಸೋದಿಲ್ಲ. ಅಕ್ಕ, ನೀನು ನಿಜವಾಗ್ಲೂ ಗೆಜ್ಜೆ ಶಬ್ದ ಕೇಳಿಸ್ತಾ? ಕೇಳಿಸ್ತೆ. ನಾನು ಇಷ್ಟೊಂದು ಭಯ ಪಡ್ತಿದ್ದೀನ? ಹಾಗಾದ್ರೆ ಅದು ಆ ದೆವ್ವದ ಕೆಲಸನೇ ಇರಬೇಕು. ಹೌದಕ್ಕ, ಇಷ್ಟು ದಿನ ನನಗೆ ಎದುರಿಸ್ತಿತ್ತಲ್ಲ ಅದೇ ದೆವ್ವ, ಈಗ ನಿನ್ನ ಹಿಂದೆ ಬಿದ್ದಿದೆ ಅನ್ಸುತ್ತೆ. ಅದು ಬಂದಿದ್ದು ವಿಜಯವ್ರನ್ನ ಕರ್ಕೊಂಡು ಹೋಗಕ್ಕಲ್ವಾ? ನನ್ನ ವಿಷಯಕ್ಕೆ ಯಾಕೆ ಬರುತ್ತೆ? ನಾನು ಅದು ಕೋಲ್ ತಗೊಂಡು ಚೆನ್ನಾಗಿ ಹೊಡೆದ್ನಲ್ಲ, ಅದಕ್ಕೆ ಹೆದರ್ಕೊಂಡು ನನ್ನ ವಿಷಯಕ್ಕೆ ಬರ್ತಿಲ್ಲ. ಅಕ್ಕ,
ಯಾವುದಕ್ಕೂ ನೀನು ತುಂಬ ಹುಷಾರಾಗಿರು. ಹೌದಾ? ಈಗೇನು ಮಾಡೋದು? ಹಾಂ, ಆ ದೆವ್ವದ ಕಾಟದಿಂದ ತಪ್ಪಿಸ್ಕೊಳ್ಳೋಕೆ ಏನೇನು ಮಾಡಬೇಕು ಅಂತ ನನಗೆ ಹೇಳಿದ್ದಲ್ಲ, ಅದನ್ನೆಲ್ಲ ನೀನು ಮಾಡು. ಹಾಂ ಅಕ್ಕ, ಆಮೇಲೆ ನೀನು ಹೇಳಿದಾಗೆ ನಿನ್ನೆ ರಾತ್ರಿ ನಾನು ಅವ್ರ ಪಕ್ಕ ಹೋಗಿ ಮಲ್ಕೊಂಡಿದ್ದೆ. ಹೌದಾ? ಆಮೇಲೆ? ಆಮೇಲೆ ನನಗೆ ಗೊತ್ತಿಲ್ಲದಾಗ ಅವರು ನಾನು ಮಲ್ಕೊಳ್ತಿದ್ನಲ್ಲ ಅಲ್ಲಿ ಮಲ್ಕೊಂಡಿದ್ರು. ಅವ್ರು ನಿನಗೇನು ಅನ್ನಲಿಲ್ವಾ? ಇಲ್ಲ, ಅವ್ರು ಅದ್ರ ಬಗ್ಗೆ ಏನೂ ಮಾತಾಡಲಿಲ್ಲ. ಹೌದಾ? ಸರಿ, ನೀನೊಂದು ಸಹಾಯ ಮಾಡ್ತೀಯಾ? ಏನಕ್ಕ? ನನಗೆ ತುಂಬ ಭಯ ಆಗ್ತಿದೆ, ಅದಕ್ಕೆ ಇಲ್ಲಿರೋ ಕೊಡೆಗಳನ್ನೆಲ್ಲ ನೀನೇ ತೆಗೆದಿಡು ಪ್ಲೀಸ್. ಅಷ್ಟೇ ತಾನೆ, ನಾನು ತೆಗೆದಿಡ್ತೀನಿ, ನೀನು ಹೋಗು. ಸರಿ. ಅಕ್ಕ, ಏನೂ ಭಯ ಪಡಬೇಡ, ನನ್ನ ಹಾಗೆ ಧೈರ್ಯವಾಗಿರು, ಆಯಿತಾ? ನನಗೆ ಧೈರ್ಯ ಹೇಳಕ್ಕೆ ಬರ್ತಾಳೆ, ಇಷ್ಟು ಕೊಬ್ಬು. ತಲೆ ಕೆಡ್ತಾ ಇದೆ. ಅಮೃತನ ಎದುರ್ಸಕ್ ನಾವೇನೋ ಮಾಡಿದ್ರೆ ಅದು ನಮಗೆ ಉಲ್ಟಾ ಹೊಡಿತಾ ಇದೆ. ಏನ್ ಮಾಡ್ಲಿ? ಈ ಐಡಿಯಾ ಕೊಟ್ಟಿದ್ದು ಅಮ್ಮನೇ, ಅವಳನ್ನೇ ಕೇಳ್ತೀನಿ. ಏನು ಪಾರ್ಥ, ಚೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಕೋಮಲ್ ಎದುರಿಗೆ ಮಾತಾಡಿದ್ರೆ ಅಷ್ಟೇ. ಕೋಮಲ್, ಅಂಗಡಿ ನೋಡ್ಕೋತಾ ಇರು, ಎರಡು ನಿಮಿಷ ಬಂದೆ. ಬರದೇ ಇದ್ರೆ ಹಾಳ ಹೋಗಿ, ನನ್ಗೇನಾಗ್ಬೇಕು ಹೇಳ್ ವರ್ಷ. ಅಮ್ಮ ಅಮ್ಮ, ನನಗ್ ತುಂಬ ಭಯ ಆಗ್ತಿದೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ, ಅದ್ಯಾಕೆ ಚಿಕ್ಕ ಮಗು ತರ ಅಳ್ತಿದ್ಯಾ? ಏನಾಯ್ತು ಅಂತ ಹೇಳು. ಅಮ್ಮ, ನಾವು ಅಮೃತನ ಹೆದರ್ಸಕ್ಕೆ ದೆವ್ವದ ಕತೆ ಕಟ್ಟಿದ್ವಲ್ಲ, ಎಲ್ಲಿ ನಿಜವಾಗ್ಲೂ ದೆವ್ವ ಸೇರ್ಕೊಂಡ್ಬಿಟ್ಟಿದೆ. ನೋಡ್ಲಿಲ್ಲ, ಆದ್ರೆ ಗೆಜ್ಜೆ ಶಬ್ದ ಕೇಳಿಸ್ತಿದೆ. ಗೆಜ್ಜೆ ಶಬ್ದನ? ಹೌದು, ನಿನ್ನೆಯಿಂದ ನನಗೆ ಎಲ್ಲದರಲ್ಲಿ ಗೆಜ್ಜೆ ಗುಂಡುಗಳು ಸಿಗ್ತಾ ಇತ್ತು, ಆದ್ರೆ ಈಗ ಬರೀ ಗೆಜ್ಜೆ ಶಬ್ದನೇ ಕೇಳಿಸ್ತಿದೆ. ನಾನೀಗ ಸ್ಟೋರ್ ರೂಮ್ಗೆ ಹೋಗಿದ್ದೆ, ಅಲ್ಲೂ ಗೆಜ್ಜೆ ಶಬ್ದನೇ ಕೇಳಿಸ್ತಿತ್ತು. ಆಮೇಲೆ ಇದ್ದಕ್ಕಿದ್ದಾಗೆ ಡೋರ್ ಲಾಕ್ ಆಗ್ಬಿಡ್ತು, ನಾನು ಭಯದಿಂದ ಕೂಗ್ಕೊಂಡೆ. ಆಮೇಲೆ ಅತ್ತೆ ಬಂದು ಲಾಕ್ ಓಪನ್ ಮಾಡಿದ್ರು. ಲೇ, ಆ ಅಮೃತನ್ನ ಹೆದರ್ಸಕ್ಕೆ ಹೋಗಿ ಹೋಗಿ ಅದೇ ನಿನ್ನ ತಲೆಯಲ್ಲೂ ಕೂತ್ಕೊಂಡು ನೀನು ಭ್ರಮೆಗೆ ಬಿದ್ದಿದ್ಯಾ, ಅದಕ್ಕೆ ಹೀಗೆ ಅನಿಸ್ತಿರೋದು. ಭ್ರಮೆ ಅಲ್ಲಮ್ಮ, ನಿಜ. ನನಗನ್ಸುತ್ತೆ ಆ ಅನಿತಾ ದೇವ ನನ್ನ ಬೆನ್ ಬಿದ್ದಿದ್ಯಾ ಅಂತ. ಲೇ, ಅವಳೆಲ್ಲೇ ಸತ್ತಿದ್ದಾಳೆ ನಿನ್ನ ಹಿಂದೆ ಬೀಳಕ್ಕೆ? ಅದು ಅಮೃತನ ನಂಬಿಕೆ ನೀನೇ ಕಟ್ಟಿರೋ ಕತೆ ಅಲ್ವಾ? ಆದರೂ ನನಗೆ ಯಾಕೋ ಭಯ ಆಗ್ತಿದೆಮ್ಮ. ಸರಿ, ಈ ದೆವ್ವದ ವಿಷಯ ಅಲ್ಲಿ ಯಾರಿಗಾದ್ರೂ ಗೊತ್ತಿದೆಯಾ? ಇಲ್ಲ, ನನ್ನ ಅಮೃತನ ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ. ಅವಳು ಶಕುಂತಲಾ ದೇವಿಗೆ ಹೇಳಿಲ್ಲ ತಾನೆ? ಹೇಳಬೇಕು ಅಂತ ತುಂಬಾ ಪ್ರಯತ್ನ ಪಟ್ಲು, ಆದರೆ ನಾನೇ ಹೇಳ್ದಿರೋಗೆ ತದ್ದಿದ್ದೀನಿ. ಅಮ್ಮ, ನನ್ಗೆ ಯಾಕೋ ಇದೆಲ್ಲ ಇವಳೇ ಮಾಡ್ತಿರೋ ಕೆಲಸ ಅನ್ನಿಸ್ತಿದೆ. ಅವಳಿಗೆ ಅಷ್ಟೊಂದು ಧೈರ್ಯ ಖಂಡಿತ ಇಲ್ಲ ಕಣೆ, ಆದರೂ ಅವಳ ಮೇಲೆ ಒಂದು ಕಣ್ಣಿಡು. ಅಮ್ಮ, ಇನ್ನೊಂದು ವಿಷಯ, ನಾನು ಹೇಳಿದಾಗೆ ಅವಳು ನಿನ್ನೆ ರಾತ್ರಿ ವಿಜಯ್ ಪಕ್ಕದಲ್ಲೇ ಮಲಗಿದ್ಲಂತೆ. ಆದರೆ ವಿಜಯ್ ಅವಳಿಗೆ ಏನೂ ಬೈಲಿಲ್ವಂತೆ, ಅಂದರೆ ವಿಜಯ್ ಅವ್ರಿಗೆ ಅವಳ ಮೇಲೆ ಕೋಪ ಕಡಿಮೆ ಆಗಿದೆ ಅಂತ ಅಲ್ವಾ? ಕೋಪ ಕಡಿಮೆ ಆಗಿದ್ರೆ ಜಾಸ್ತಿ ಮಾಡೋದು ನನಗೆ ಗೊತ್ತು. ಈಗ ನಿನ್ನ ಧೈರ್ಯ ತಂದ್ಕೊ, ಏನು ಮಾಡಬೇಕು ಅಂತ ಆಮೇಲೆ ನಾನು ಹೇಳ್ತೀನಿ.
ಸರಿ ಕಣೆ, ಬಾಯ್. ಆ ಮಹಾರಾಣಿಯಲ್ಲಿ ಎಷ್ಟು ದುಡ್ಡು ಹೊಡೆದಿರ್ತಾಳೋ, ನಾನು ಮೊದಲು ಹೋಗ್ಬೇಕು. ಎದುರಿಸಿದ್ದು ಮಾಡ್ತೀನಿರು. ಏ ಅಮೃತ, ಏನಕ್ಕ ಬಾಯ್ಲಿ? ಏನಕ್ಕ ಕೊಡೆಗಳನ್ನ ತೆಗ್ದಿಟ್ಯಾ? ಹಾ, ಆವಾಗ್ಲೇ ತೆಗ್ದಿಟ್ಟೆ. ಮತ್ತೆ ನಿಂಗ ಗೆಜ್ಜೆ ಶಬ್ದ ಕೇಳಿಸ್ತಾ ಇಲ್ವಲ್ಲ? ಮತ್ತೆ ನನಗ್ ಕೇಳಿಸ್ತಿದೆ. ಹೌದಾ? ನನಗೇನು ಕೇಳಿಸ್ಲಿಲ್ಲ. ನೋಡು, ನೀನ್ ಆ ದೆವ್ವ ಕೊಡ್ಬಿಟ್ಟೆ, ಅದ ಎದುರ್ಕೊಂಡ್ಬಿಟ್ಟಿದೆ ಅಂತ ನೀನ್ ಮೈ ಮರ್ತಿದ್ಬೇಡ. ಇವತ್ತು ವಿಜಯ್ ಅವ್ರ ಪಕ್ಕದಲ್ಲೇ ಮಲ್ಕೊ. ದಿನ ಹಾಗೆ ಮಾಡಿದ್ರೆ ಅವ್ರಿಗೆ ಕೋಪ ಬರ್ಬೋದು. ನಾನು ಹಾಗೆ ಮಾಡಲ್ಲ. ಮತ್ತೆ ಆ ದೆವ್ವ ಬಂದ್ರೆ ಏನ್ ಮಾಡ್ತೀಯಾ? ನಾನ್ ನಂಬಿರೋ ದೇವ್ರು ನನ್ಗೆ ಯಾವತ್ತೂ ಅನ್ಯಾಯ ಆಗೋಗ್ಬಿಡಲ್ಲ. ನಂಗೆ ಗಂಡಂಗೆ ಏನೂ ಆಗಲ್ಲ. ಅವ್ರನ್ನ ಹೇಗೆ ಕಾಪಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ನೀನು ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು, ನಿನ್ನ ಹಿಂದೆ ಬಿದ್ದಿದೆಯಲ್ಲ ಆ ದೆವ್ವ, ಅದ್ರ ಕಾಟದಿಂದ ಹೇಗೆ ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡು. ಸರಿ, ನನ್ನ ಕೆಲಸ ಇದೆ, ಬರ್ತೀನಿ. ಏನಿದು, ಇವಳು ಈ ಲೆವೆಲ್ಗೆ ಬದಲಾಗ್ಬಿಟ್ಟಿದ್ದಾಳೆ. ಬೇಕು ಅಂತಾನೆ ಹೀಗೆ ಮಾಡ್ತಿದ್ದಾಳ? ಅಮೃತ, ನಿಂತ್ಕೋ. ನೀನ್ ಕಾಲ್ ತೋರ್ಸು. ಯಾಕೆ ತೋರ್ಸು? ಏನಕ್ಕ? ಮತ್ತೆ ನಂಗ ಗೆಜ್ಜೆ ಶಬ್ದ ಕೇಳಿಸ್ತು, ಅದಕ್ಕೆ ನೀನೇನಾದ್ರೂ ಹಾಕೊಂಡಿದ್ಯಾ ಅಂತ ನೋಡ್ದೆ. ಮತ್ತೆ ಶಬ್ದ ಕೇಳಿಸ್ತಾ? ನನ್ಗೇನು ಕೇಳಿಸ್ಲಿಲ್ವಲ್ಲ. ಅದು ಅಲ್ಲದೆ ಆ ಥರ ಗೆಜ್ಜೆ ನಾನು ಯಾಕೆ ಹಾಕ್ಕೊಳ್ಳಿ? ನೋಡು, ನನ್ನ ಗೆಜ್ಜೆನೇ ಹಾಕ್ಕೊಂಡಿಲ್ಲ. ಸರಿ, ನೀನು ಹೋಗು.